ಆತ್ಮೀಯರೆ, ನಮ್ಮ ಮನೆಯಲ್ಲಿಯೂ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ನಾನು ಕಳೆದ ಒಂದು ವಾರದಿಂದ ಹೋಮ್ ಕ್ವಾರಂಟೈನ್ ಆಗಿದ್ದೇನೆ. ಆದರೂ ಕೂಡ ದಿನನಿತ್ಯ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಾನು ಸಿರಾ ತಾಲೂಕಿನ ಡಾಕ್ಟರ್ಗಳ ಹತ್ರ ಮತ್ತು ಡಿಸ್ಟಿಕ್ ಹೆಲ್ತ್ ಆಫೀಸರ್ಸು ಎಲ್ಲರ ಹತ್ರ ಕೂಡ ಸಂಪರ್ಕದಲ್ಲಿದ್ದೇನೆ, ಜನಗಳ ಸಂಪರ್ಕದಲ್ಲಿದ್ದೇನೆ. ಆದರೆ ಒಂದು ಬಹಳ ಮುಖ್ಯವಾಗಿ ಈ ಕೊರೋನಾ ಎರಡನೇ ಅಲೆ ಏನಿದೆ, ಇದು ಮಾರಣಾಂತಿಕವಾಗಿರ್ತಕ್ಕಂಥ ಅಲೆ. ಇದರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು, ಈ ಒಡೆತದಿಂದ ಹೊರಬರ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಈಗಾಗಲೇ ಅನೇಕ ಜನರನ್ನ ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಅರಿವು ಇರತಕ್ಕಂಥದ್ದು. ಆದ್ರಿಂದ ಮಾಸ್ಕ್ ಅನ್ನು ಯಾವಾಗಲೂ ಹಾಕಿರ್ಬೇಕು, ಹೊರಗಡೆ ಬರ್ತಕ್ಕಂಥ ಕೆಲಸ ಮಾಡಬಾರ್ದು, ಮತ್ತು ಯಾವುದೇ ರೀತಿಯಾದಂಥ ಹಬ್ಬ ಹುಣ್ಣಿಮೆಗಳನ್ನ ಹರಿದಿರಗಳನ್ನ ಮಾಡಬಾರ್ದು, ಜನ ಸೇರುವಂತ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ವಿನಂತಿ ಮಾಡೋದ್ರ ಜೊತೆಗೆ, ಇನ್ನು ಮುಂದೆ ಸಿರಾ ತಾಲೂಕಿನಲ್ಲಿ ರೋಗ ಉಲ್ಬಣ ಆಗ್ತಾ ಇದೆ. ತುಮಕೂರು ಬಿಟ್ಟರೆ ಎರಡನೇ ದೊಡ್ಡ ಆಸ್ಪತ್ರೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಸಿರಾದಲ್ಲಿ ಮಾತ್ರ. ತಾಯಿ ಮಕ್ಕಳ ಆಸ್ಪತ್ರೆ ಅದೊಂದು ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಿದೆ. ಆಸ್ಪತ್ರೆಗೆ ಇವತ್ತು ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲರಲ್ಲೂ ಕೂಡ ಇವತ್ತು ವಿನಂತಿ ಮಾಡಿದ್ದೇನೆ. ಅಲ್ಲಿ ಆಕ್ಸಿಜನ್ ಆಮ್ಲಜನಕವನ್ನ ತಯಾರು ಮಾಡತಕ್ಕಂಥ ಘಟಕವನ್ನ ಇವತ್ತು ಸಿರಾದಲ್ಲಿ ಸ್ಥಾಪನೆ ಮಾಡಬೇಕು, ಮತ್ತು 200 ಬೆಡ್ ಇರತಕ್ಕಂಥದ್ದು ಸಿರಾದಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ಇದು ತುಮಕೂರು ಜಿಲ್ಲೆಯಲ್ಲಿ ಎರಡನೇ ದೊಡ್ಡ ಆಸ್ಪತ್ರೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಬೆಡ್ಗಳನ್ನ ಹಾಕೋದಕ್ಕೆ ಸಾಧ್ಯತೆ ಇದೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ 100 ಬೆಡ್ ಮಾತ್ರ ಇದೆ, ಇನ್ನೂ 50 ಬೆಡ್ ನಾವು ಕೂಡ ಹಾಕೋದಕ್ಕೆ ಸಾಧ್ಯತೆ ಇದೆ. ಅದನ್ನ ಹಾಕಬೇಕು. ಮತ್ತದ್ರ ಜೊತೆಗೆ ಯಾರೇ ಪೇಷಂಟ್ ಬಂದರೂ ಕೂಡ ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಮತ್ತು ಈಗ ಇರತಕ್ಕಂಥ 100 ಬೆಡ್ಗೂ ಕೂಡ ಆಕ್ಸಿಜನ್ ಕೊಡ್ತಕ್ಕಂಥ ಆಮ್ಲಜನಕವನ್ನು ಕೊಡ್ತಕ್ಕಂಥ ಘಟಕವನ್ನ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮತ್ತು ವೆಂಟಿಲೇಟರ್ಗಳನ್ನ ತರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಾನು ಕೊನೆಯದಾಗಿ ನಿಮಗೆ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ತಾಲೂಕಿನ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ಇವತ್ತು ಯಾರು ಸಿರಾದಲ್ಲಿ ಇವತ್ತು ಅಸ್ವಸ್ಥರಾಗಿ ಬರ್ತಾರಲ್ಲ ಅಂಥವ್ರನ್ನ ಕಂಪಲ್ಸರಿಯಾಗಿ ಹೋಮ್ ಕ್ವಾರಂಟೈನ್ ಇಡಬೇಕು. ಪೊಲೀಸರ ಇವತ್ತು ಮಾಹಿತಿ ಕೊಟ್ಟು ಅವರು ಅದನ್ನ ನಿಯಂತ್ರಣ ಮಾಡಬೇಕು. ಅದಕ್ಕಿಂತಲೂ ಮೀರಿದ್ದಾಗಿ ಇವತ್ತು ಅನೇಕ ಕಟ್ಟಡಗಳಿದೆ, ಮೊರಾರ್ಜಿ ಶಾಲೆಗಳಿದೆ, ಮತ್ತು ಫಸ್ಟ್ ಏಡ್ ಕಾಲೇಜ್ ಪಕ್ಕದಲ್ಲಿ ಒಂದು ನಮ್ಮ ಒಂದು ದೊಡ್ಡ ಹಾಸ್ಟೆಲ್ ಬಿಲ್ಡಿಂಗ್ ಇದೆ. ಅಲ್ಲಿ ಕೋವಿಡ್ ಕೇರ್ ಸೆಂಟರ್ನ ಆದಷ್ಟು ಬೇಗ ಮಾಡಿ ಅವರು ಹೊರಗಡೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಕಂಟ್ರೋಲ್ ಮಾಡಿದರೆ ಮಾತ್ರ ರೋಗವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಬಹಳ ಕಷ್ಟ ಆಗ್ತದೆ. ಅನೇಕ ರೀತಿಯಾದ ಸಾವು ನೋವುಗಳನ್ನು ತಪ್ಪಿಸಬೇಕಾದಾಗ ಇದೊಂದೇ ಮಾರ್ಗ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ.